अंतर बटा अंतर बटा। इधर बैगो झुंडे लाइट है। ಆರಾಧನಾ ಅವರೇ, ನಿಮ್ ಒಳ್ಳೆತನ ಗೊತ್ತಿರೋ ಯಾರಿಗೂ ನಿಮ್ಮ ಮೋಸ ಮಾಡೋ ಮನ್ಸೆ ಬರಲ್ಲ ರೀ. ಅದಕ್ಕೆ ವಾಪಸ್ ಇಟ್ಟಿದ್ದಾರೇನೋ. ಸದ್ಯ ದುಡ್ಡು ಸಿಕ್ತಲ್ಲ, ನಿಮ್ಗೆ ಒಳ್ಳೇದಾಗಬೇಕು ಆರಾಧನಾ ಅವರೇ. ದೇವ್ರೆ, ಅಂತೂ ನಿನ್ನ ಕೈ ಬಿಡ್ಲಿಲ್ಲ. What happened? ಹಾಟಲ್ ಹೋಲ್ ಇದೆ, ಒಂದ್ ವಾರದಲ್ಲಿ ಅಮ್ಮಂಗೆ ಆಪರೇಷನ್ ಮಾಡಿಸದೆ ಇದ್ರೆ ಅವಳು ಉಳಿಯಲ್ಲ. ಇನ್ ಸ್ವಲ್ಪದಲ್ಲಿ ಇದೆಲ್ಲ ರೆಡಿ ಆಗುತ್ತೆ. ಪೂಜೆ ಆದ ತಕ್ಷಣ ಆ ಸೆಟಪ್ ತೆಗೆಸ್ಬಿಡ್ತೀನಿ. ಬರೀ ತೆಗ್ಸಿದ್ರೆ ಆಯ್ತಾ? ಇನ್ನು ಮದ್ವೆ ಮಂಟಪ ರೆಡಿ ಆಗ್ಬೇಕು, ಎಂಟ್ರೆನ್ಸ್ ಲೈಟಿಂಗ್ ಆಗ್ಬೇಕು, ಫ್ಲವರ್ ಡೆಕೋರೇಷನ್ ಆಗ್ಬೇಕು, ಅದಕ್ಕೆಲ್ಲ ಏನ್ ಮಾಡ್ತೀರಾ? ತಗೊಳ್ಳಿ. ಇದು ದುಡ್ಡಿಂದಾಗಲ್ವಾ? ಸಿಕ್ಬಿಡ್ತಾ? ಎಲ್ಲಿ ಸಿಕ್ತು? ಎಲ್ಲಿ ಸಿಕ್ತು, ಹೇಗ್ ಸಿಕ್ತು ಗೊತ್ತಿಲ್ಲ, ಒಟ್ನಲ್ಲಿ ಸಿಕ್ತು ಅಷ್ಟೆ. ಸಾರಿ ಆರಾಧನಾ ಅವರೇ, ಇನ್ನು ಈ ಮದ್ವೆಗೆ ಯಾವ ಅಡ್ಡಿನೂ ಇಲ್ಲ ರಾಜ್. ನಾವೆಲ್ಲ ಕೆಲಸನೂ ಆರಾಮಾಗಿ ಮಾಡಬಹುದು. ಓ ಜೀವ, ಬಂದಂಗಾಯ್ತು, ಫೈನಲಿ ಸಿಕ್ತಲ್ಲ. ತಗೊಳ್ಳಿ. ಇಲ್ಲ ರಾಜ್, ಇದನ್ನ ನೀವೇ ಇಟ್ಕೊಳ್ಳಿ, ಇದು ನಿಮ್ದೇ ಜವಾಬ್ದಾರಿ. ಅದು ನಾನು ಬೇಡ ಆರಾಧನಾ ಅವರೇ, ಇದ್ರ ಜವಾಬ್ದಾರಿನ ನೀವೇ ತಗೊಳ್ಳಿ. ರಾಜ್, ಐ ಆಮ್ ರಿಯಲಿ ಸಾರಿ. ಈ ಬ್ಯಾಗ್ ಕಳ್ತನ ಆಗಿದ್ರಲ್ಲಿ ನಿಮ್ ತಪ್ಪೇನೂ ಇರಲಿಲ್ಲ. ಆದ್ರೆ ನಿನ್ನೆ ನಾನಿದ್ದ ಸಿಚುವೇಶನ್ ಅಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ನೀವು ತಪ್ಪು ಮಾಡಿರಲ್ಲ ಅಂತ ನನ್ನ ಮನ್ಸಿಗೆ ಗೊತ್ತಿದ್ರು, ನನಗೆ ನಿಮ್ಮೇಲೆ ಎಲ್ರಿಗಿಂತ ಹೆಚ್ಚಿಗೆ ನಂಬಿಕೆ ಇದ್ರು, ನನ್ನ ಕೋಪನೆಲ್ಲ ನಿಮ್ಮೇಲೆ ತೋರಿಸ್ಕೋಬಿಟ್ಟೆ, ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ರಾಜ್. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಆದರೂ ನಾನು ತಪ್ಪು ಮಾಡಿ ನಿಜ ಅಲ್ವಾ? ಪುರುಷನ ಕರೆಸಿ ನನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ ನೋಡಬಾರ್ದಾಗಿತ್ತು. ಆದರೆ ಪುರುಷೋತ್ತಮ್ಮ ಅವರು ನಿಯತ್ತಾಗಿ ಕೆಲಸ ಮಾಡ್ತಾರೆ ಅಂತಾನೆ ನೀವು ಅವ್ರನ್ನ ಕರೆಸಿದ್ದಲ್ವಾ? ಅವ್ರ ಜವಾಬ್ದಾರಿಯಿಂದ ನೋಡ್ಕೋತಿದ್ರು, ಆದ್ರೂ ಹೀಗಾಯ್ತು ಅಂದ್ರೆ ಇದು ಅವರನ್ನು ಮೀರಿದ ವಿಷಯ ರಾಜ್. ಬಿಡಿ, ದುಡ್ಡು ಸಿಕ್ತಲ್ಲ, ಯಾರಿಗೆಲ್ಲ ಅಡ್ವಾನ್ಸ್ ಕೊಡ್ಬೇಕೋ ಕೊಟ್ಟು ಕ್ಲಿಯರ್ ಮಾಡೋಣ. ಏನೀಗ ನೀವು ಈ ಬ್ಯಾಗ್ನ ಇಟ್ಕೊಳ್ಳಲ್ವಾ? ಅಲ್ಲ, ನಾನಿದ್ದ ಪರಿಸ್ಥಿತಿಲಿ ಏನೋ ಒಂದಿಷ್ಟು ಬೈದ್ನಪ್ಪ, ನಿಮಗ್ ಬಯೋ ಅಧಿಕಾರನೂ ನನಗಿಲ್ವಾ? ಅಲ್ಲ, ನಿಮ್ಮನ್ ಬಿಟ್ಟು ಇಲ್ಲಿ ನನ್ನವರು ಅಂತ ನನಗೆ ಯಾರಿದ್ದಾರೆ ರಾಜ್?
खुशी ना यार अत्रा बेकाद्रू हंचकोंड नक्पिड़ बोदु आदरे नम नोवना नम्मोर अत्रा मात्रा हेल्कोळक साध्या नम सिट्टना नम्मोर मेल मात्रा तोर्सोक आगोदु नानु आ सालगिंदने हाग मार्दे अष्टक्के नीवु इष्टु सीरियस आगिबिट्रे हेगे बिडि नाने एनेनो अन्कोंडिद्दे बहुश ना निम्गेनू अल्ल अन्सुत्ते कोडि बिड्रि बिडि बैग ना बिडि राज नीवु बिडि इन यारू नम्मन्न तडियोरिल्ल हौदु मुनियम्म एल्लरिगू ईगले अड्वांस कोट्टु बर्तीनि खुशी पड़ो मंके आराधनवरु नंबल दुड्डिन जवाबदारी नानु सिक्कापट्टे नंबकस्त अंत ಆರಾಧನವರು ನನ್ನ ನಂಬಿ ಕರೆದರು ಆದ್ರೆ ವಿದ್ಯಾಟ ದುಡ್ಡು ಕಳೆದೋಯ್ತು ನನ್ನಿಂದನೇ ದುಡ್ಡು ಕಳೆದೋಗಿರೋದು ಅಂತ ಆರಾಧನವರು ಅಂದ್ಕೊಂಡಿದ್ದಾರೆ ಅವರ ಕಣ್ಣಲ್ಲಿ ನಾನು ಈಗ ಶುದ್ಧ ಬೇಜವಾಬ್ದಾರಿ ಚಿರಯುವಕ ಇನ್ ಯಾವತ್ತೂ ನಾನು ಅವರನ್ನ ಇಂಪ್ರೆಸ್ ಮಾಡಕ್ಕೆ ಸಾಧ್ಯ ಇಲ್ಲ ಏ ನೀನು ಸುಮ್ಮನೆ ಏನೇನೋ ಅನ್ಕೊಂಬೇಡ ದುಡ್ಡು ಸಿಕ್ತಲ್ಲ ಅವಳು ಫುಲ್ ಹ್ಯಾಪಿ ಮಾಡೆಲ್ ಇರ್ತಾಳೆ ಹೋಗಿ ಪ್ರಪೋಸ್ ಮಾಡ್ಬಿಡು ಪ್ರಪೋಸ್ ಹಾ ಮುಂಡ ಮೋಸ್ತು ನನಗೆ ಈಗ ಅವರ ಮುಂದೆ ಹೋಗಿ ನಿಂತಕಳ ಮೀಟರ್ ಇಲ್ಲ ಸ್ವಲ್ಪ ತಗೊಂಡ್ಲ ಅಂತಂದ್ರೆ ಜೇಬಲ್ಲಿ ಕ್ವಾರ್ಟರ್ ಇಲ್ಲ ನನಗೆ ಈ ಮದುವೆ ಸವಸನೆ ಬೇಡ ನನ್ನ ಮನಗೋ ಮದುಕ್ತೀನಿ ಏ ಪುರುಷೋತ್ತಮ ಖುಷಿ ಖುಷಿ ಕಡೆ ಕಡೆ ಯಾಕ್ ಬೇಜಾರಲ್ಲಿ ಇದ್ದೀರಾ ಅದು ಆರಾಧನವರೇ ನಾನು ದುಡ್ಡಿನ ಬ್ಯಾಗ್ನ ಅಯ್ಯೋ ಬಿಡಿ ದುಡ್ಡು ಸಿಕ್ತಲ್ಲ ಮತ್ತೆ ನನಗೆ ಗೊತ್ತಿದೆ ನೀವು ಅದನ್ನ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊತಾ ಇದ್ದೀರಾ ಅಂತ ಯಾರೋ ಕಳ್ಳತನ ಮಾಡಿದ್ರು ನಮ್ಮ ಬ್ಯಾಡ್ ಟೈಮ್ ಅನ್ಕೊಳ್ಳೋಣ ಈ ಕೆಲಸ ಮಾಡಣ ಬನ್ನಿ ಆರಾಧನವರೇ ನೀವಿ ಮಾತ್ ಹೇಳ್ತಿದಿರಾ ಹ್ಮ್ ಬನ್ನಿ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ನಿಮಗೆ ಇಷ್ಟ ಚೆನ್ನಾಗಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಕ್ಕೆ ಬರುತ್ತೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ನಿಮ್ಮಂತ ಕೆಲಸಗಾರರೇ ನಮಗೆ ಬೇಕು ಬನ್ನಿ ಅಕೌಂಟ್ ನನ್ನ ಹುಡುಗಿ ಹೃದಯದಲ್ಲಿ ಪ್ರೀತಿಯನ್ನ ಅಕೌಂಟ್ ನಂಬಿಕೆಯನ್ನ ಬ್ಯಾಲೆನ್ಸ್ ಇಲ್ಲದೆ ಮುಚ್ಚೋಗಿದೆ ಅಂದ್ಕೊಂಡಿದ್ದೆ ಅದ್ರಿಲ್ಲ ಅದು ಪಾಪುತರ ಇನ್ನು ಜೀವಂತವಾಗಿದೆ ನನಗೆ ಆಗ್ತಾ ಇರೋ ಖುಷಿಗೆ ಕಂಗ್ರಾಟ್ಸ್ ಖುಷಿ ನಾನು ನಮ್ಮ ರಾಜ್ ಹಾರ್ಟಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಆದ್ರೆ ಅದು ಏನಾಗುತ್ತೋ ಅಂತ ನೋಡಬೇಕು ಡೋಂಟ್ ವರಿ ರಾಜ್ಗೆ ನನ್ನ ರಾಣಿನ ಮ್ಯಾನೇಜರ್ ನಾನು ರೆಕಮೆಂಡ್ ಮಾಡ್ತೀನಿ ಹಾ ಫಾಲೋ ಮೀ ಹೇ ಇಂಗ್ಲಿಷೇ ಬರಲ್ಲ ಅನ್ಸುತ್ತೆ ಒಳ್ಳೆದಾಗ್ಲಿ ಜಯ ಬೀರಿ ಎಲ್ಲ ಸರಿಯಾಗಿದೆ ಎಣಿಸ್ಕೊಳ್ಳಿ ಏನ್ ಸರ್ ನೆನ್ನೆ ನೋಡಿದ್ರೆ ಮದುವೆ ನಿಂತೋಗತ್ತರ ಇತ್ತು ಇವತ್ತು ನೋಡಿದ್ರೆ ದಾಮ್ ಧೂಮನ ತರ ನಡೆಸ್ತೀರಾ ಎಲ್ಲ ನಮ್ಮ ಆರಾಧನಾ ಮೇಡಂ ಮಹಿಮೆ ನಮ್ಮ ಆರಾಧನವರದು ಮಾತು ಅಂದ್ರೆ ಮಾತು ಅವರು ಯಾವಾಗಲೂ ಕೊಟ್ಟ ಮಾತಿಗೆ ತಪ್ಪದೇ ಇಲ್ಲ ನೀವಂತೂ ಟೋಪನೆ ಹಾಕ್ಬಿಡ್ತೀವಿ ಅಂತ ಹೇಳ್ತಿದ್ರಿ ಏನೋ ದುಡ್ಡಿನ ಪ್ರಾಬ್ಲಮ್ ಇತ್ತು ನಿಜ ಆದರೆ ಕೆಲಸ ಮಾಡಿಸ್ಕೊಂಡು ಕೈಯತ್ತೋ ಬುದ್ಧಿ ಆರಾಧನವರಿಗಿಲ್ಲ ಈಗಲಾದರೂ ಆರಾಮ ಕೆಲಸ ಮಾಡಿ ಕರೆಕ್ಟಾ ಕೆಲಸ ಮಾಡಬೇಕು ಸರಿ ಸರ್ ಬೇರೆ ಇನ್ನೇನು ಬಾಕಿ ಇದೆ ನೈಟ್ ಫ್ಲವರ್ಸ್ ಅವರು ಬರ್ತಾರಾ
ಅವರಿಗೆ ಫುಲ್ ಪೇಮೆಂಟ್ ಮಾಡಬೇಕು. ಆಮೇಲೆ ಪುರೋಹಿತರು ದಕ್ಷಿಣೆ ಮದುವೆ ಮುಗ್ದಾದ್ಮೇಲೆ ಕೊಡೋದು. ಬೆಳಿಗ್ಗೆ ದುಡ್ಡಿಲ್ಲದೆ ಇದ್ದಾಗ ಈ ಮದುವೆ ಆಗೋದೇ ಇಲ್ಲ ಅಂತ ಅನ್ಕೋಬಿಟ್ಟಿದೆ. ಫೈನಲಿ ಎಲ್ಲ ನಾವು ಅನ್ಕೊಂಡಂಗೆ ನಡೀತಿದೆ. ದೇವ್ರೆ ಆರಾಧನ ಅವ್ರಿಗೆ ಇನ್ನು ಯಾವ ಕಷ್ಟನೂ ಕೊಡಬೇಡಪ್ಪ. ರಾಜ್ ಬಂದೆ. ಮೂರ್ ಹೊತ್ತು ಆರಾಧನ ಅವ್ರ ಧ್ಯಾನನ ಯಾವಾಗ ನಿಮ್ ಸುತ್ತಮುತ್ತ ಬಂದ್ರು ಬರೀ ಆರಾಧನ ಆರಾಧನ ಅಂತಾನೆ ಕೇಳಿಸುತ್ತೆ. ನಿಮಗಂತೂ ಆರಾಧನ ಅವ್ರ ಅಂದ್ರೆ ಅದೆಷ್ಟು ಹೆಮ್ಮೆ. ತುಂಬಾ ತುಂಬಾ ಹೆಮ್ಮೆ ಪಡ್ತೀನಿ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ರು ಗಿವಪ್ ಮಾಡಿ ಹೋಗಿರೋರು. ಆದ್ರೆ ಆರಾಧನ ಅವರು ಇದೊಂದೇ ಕೆಲಸ ಅಲ್ಲ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದಿದ್ರು ಆಗಲ್ಲ ಅಂತ ಹಿಂದೆ ಸರ್ದಿದ್ದೇ ಇಲ್ಲ. ಅವ್ರ ಪ್ರತಿ ಹೆಜ್ಜೆನು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್. ಅವ್ರನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇನ್ನು ಎಷ್ಟು ದಿನ ಫ್ರೆಂಡ್ಸ್ ಆಗಿರ್ತೀರಾ? ನಿಮ್ಮಿಬ್ರು ನಡುವೆ ಫ್ರೆಂಡ್ಶಿಪ್ ಗಿಂತ ಜಾಸ್ತಿ ಒಂದು ಬಂಧ ಇದೆ, ಅದೇ ಪ್ರೀತಿ. ನೋಡಿ ರಾಜ್, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಪರಿಸ್ಥಿತಿ ನಿಮಗ್ ಬರದೇ ಇರ್ಲಿ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಮನಸ್ಸು ತುಂಬಾ ಆರಾಧನಾನ ತುಂಬಿಕೊಂಡಿದ್ದೀರಲ್ಲ, ಈ ವಿಷಯನ ಆರಾಧನಾಗೂ ತಿಳಿಸಿ ಅಂತ ಹೇಳ್ತಿದ್ದೀನಿ. ಯು ಮೀನ್ ಪ್ರಪೋಸ್ ಮಾಡ್ಬೇಕಾ? ಕೇಳ್ತಿದ್ದೀರಲ್ಲ, ಪ್ರಪೋಸ್ ಮಾಡೋ ಪ್ಲಾನ್ಸ್ ಅಲ್ವಾ? ನಿಮಗ್ ಆರಾಧನಾ ಬೇಡ್ವಾ? ನಿನ್ನೆಯಿಂದ ನಾನು ವರುಣ್ ನಿಮಗ್ ಕಾಲು ಎಳಿಯಕ್ ಹೇಳ್ತಿದೀವಿ ಅನ್ಕೊಂಡ್ರಾ? ಇಲ್ಲ ರಾಜ್, ಹೋಗಿ ಮೊದ್ಲು ಆರಾಧನಾನ ಪ್ರಪೋಸ್ ಮಾಡಿ. ಅವರು ಒಪ್ಕೊಳ್ತಾರ? ಡೆಫಿನೆಟ್ಲಿ. ಆ ಹೊಸ ಹುಡುಗಿ ಬಂದ್ಮೇಲೆ ಆರಾಧನಾ ನಿಮ್ ಬಗ್ಗೆ ಪಾಸಿಟಿವ್ ಆಗಿಲ್ವಾ? ದುಡ್ಡಿನ ಜವಾಬ್ದಾರಿ ಕೊಟ್ಟಾಗ ದುಡ್ಡು ಕಳ್ದೋಯ್ತು, ಆದ್ರೂ ಅವರು ನಿಮ್ಮನ್ನೇ ನಂಬಿ ಮತ್ತೆ ಆ ಜವಾಬ್ದಾರಿ ನಿಮಗೆ ಕೊಟ್ಟಿಲ್ವಾ? ಇಷ್ಟು ಸಾಕಲ್ವಾ ಆರಾಧನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ? ಅದ್ರಲ್ಲೂ ನಿಮ್ಮಷ್ಟು ಪ್ರೀತಿ ಮಾಡೋ ಹುಡುಗ ಸಿಕ್ಕಿದ್ರೆ ಯಾರ ತಾನೇ ಬೇಡ ಅಂತಾರೆ? ಬೈದ್ಬಿಟ್ರ ರಾಮ? ರಾಮ, ನೀವ್ ಇಷ್ಟೊಂದು ಹೆದರ್ಕೊಂಡಿದ್ರೆ ಅಷ್ಟೇ, ಹಾಗಾದ್ರೆ ಹೀಗಾದ್ರೆ ಅನ್ನೋ ಅಂದಾಜಲ್ಲೇ ಬದುಕ್ಬೇಡಿ, ಕನ್ಸಲ್ಲೇ ಕಳ್ದು ಹೋಗ್ಬೇಡಿ. ನಾವ್ ಮನ್ಸ್ ಮಾಡಿದ್ರೆ ವಾಸ್ತವನ ಕನ್ಸ್ಗಿಂತ ಚಂದವಾಗಿ ರೂಪಿಸ್ಕೋಬಹುದು. ಹೋಗಿ ಮಾತಾಡಿ, ನನ್ ಮದ್ವೆ ಆಗದ್ರೊಳಗೆ ನೀವು ನಿಮ್ ಪ್ರೀತಿನ ಆರಾಧನಾಗ್ ಹೇಳ್ಕೊಂಡಿರ್ಬೇಕು. ಆಲ್ ದಿ ಬೆಸ್ಟ್. ರಾಜೇಂದ್ರ, ಯಾರ್ ಬಂದಿದಾರ್ ನೋಡು. ಓ, ಬರ್ಬೇಕು ಬರ್ಬೇಕು ಧರ್ಮ ಅವರು, ತುಂಬಾ ಸಂತೋಷ ಆಯ್ತು ಬಂದಿದ್ದು. ಬನ್ನಿ. ನಮಸ್ತೆ. ನಮಸ್ತೆ ಧರ್ಮ ಅವ್ರೆ, ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು, ಅಂತೂ ಬಂದ್ರಲ್ಲ. ಹಳೆದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಎಲ್ ಬರಲ್ಲ ಅಂತ ಅನ್ಕೊಂಡಿದ್ದೆ, ನೀವು ಬಂದ್ರಲ್ಲ ತುಂಬಾ ಖುಷಿ ಆಯ್ತು. ವೈಷಮ್ಯನೆಲ್ಲ ಮರೆತು ನೀವು ಕರೆದಿರುವಾಗ ಮದುವೆಗೆ ನಾವು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ? ನಮಗೂ ತುಂಬಾ ವರ್ಷಗಳ ನಂತರ ನಿಮ್ಮನ್ನ ನೋಡಿ ಖುಷಿ ಆಗ್ತಾ ಇದೆ. ಬಿಡಿ, ಆಗೋಗಿದ್ರ ಬಗ್ಗೆ ಮಾತಾಡೋದು ಬೇಡ. ಬನ್ನಿ ಕೂತ್ಕೊಳ್ಳಿ, ಕುಡಿಯಕ್ಕೆ ಏನಾದ್ರೂ ಕಳಿಸ್ತೀನಿ. ನೋಡಿದ್ರ ಅವರು ನಮ್ಮಿಬ್ಬರನ್ನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ರು ಅಂತ. ಅಕಸ್ಮಾತ್ ನಾವಿವತ್ತು ಮದ್ವೆಗೆ ಬರದೆ ಹೋಗಿದ್ದಿದ್ರೆ ಸುಮ್ಮನೆ ಮನೇಲಿ ಕುತ್ಕೊಂಡು ಆ ಹಳೆ ದ್ವೇಷನೆಲ್ಲ ನೆನಪು ಮಾಡ್ಕೋಬೇಕಾಗಿತ್ತು. ನನಗೂ ಕೂಡ ಇಲ್ಲಿಗೆ ಬರೋ ತನಕ ಏನೇನೋ ಯೋಚನೆ ಇತ್ತು. ಇಲ್ಲಿ ಬಂದ್ಮೇಲೆ ಇವ್ರನ್ನೆಲ್ಲ ನೋಡಿದ್ಮೇಲೆ ಬಂದಿದ್ದೆ ಸರಿ ಆಯ್ತು ಅಂತ ಅನಿಸ್ತಾ ಇದೆ. ಸಾವಿತ್ರಿ, ಏನ್ ಇಷ್ಟೊಂದು ಖುಷಿಯಾಗಿದೆಯಾ? ಅಯ್ಯಯ್ಯೋ, ಇವ್ರೇನಾದ್ರೂ ಸುಶಾಂತ್ನ ನೋಡ್ಬಿಟ್ರೆ, ಮೊದ್ಲು ಯಾರಾದ್ರೂ ಸುಶಾಂತ್ ಬಗ್ಗೆ ಕೇಳ್ಬಿಡ್ತಾರೆ ಅಂತ ಇವ್ರೆಲ್ಲಿಗೂ ಹೋಗಕ್ ರೆಡಿ ಆಗಿರ್ಲಿಲ್ಲ. ಈಗ ಏನಾದ್ರೂ ಇವ್ರು ಸುಶಾಂತ್ನ ನೋಡ್ಬಿಟ್ರೆ ಎಂತ ಕೆಲಸ ಆಗೋದು? ಸಾವಿತ್ರಿ, ನಿನ್ನೇ ಕೇಳ್ತಾ ಇರೋದು. ಯಾರೋ ಪರಿಚಯದವ್ರನ್ನ ನೋಡ್ದೆ ರೀ, ಒಂದ್ ನಿಮಿಷ ಬಂದೆ ರೀ. ಓ ಧರ್ಮ ಅಂಕಲ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ಅವ್ರೆ, ನೀ ಹೇಗಿದ್ಯಾ? ಚಡ್ಡಿ ಹಾಕೊಂಡು ಓಡಾಡುವಾಗ ಇಷ್ಟಿದ್ದೆ, ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ಯೋ. ಅಂಕಲ್, ಅಪ್ಪ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾರೆ, ಪ್ರತಿ ಸರಿನೂ ನಿಮ್ಮನ್ನ ನೆನಪಿಸ್ಕೊಂತಾನೆ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ ವರ್ಣ್ ನಿನ್ ನೋಡಿದ್ರೆ.
ಅಂತೂ ನೀವು ನನ್ನ ಮದುವೆಗೆ ಬಂದಿದ್ದು ಬಹಳ ಖುಷಿ ಆಯ್ತು ಅಂಕಲ್. ಅದು ಸರಿ, ಸುಶಾಂತ್ ಹೇಗಿದ್ದಾನೆ? ಹಾ, ಆರಾಮಾಗಿದ್ದಾನೆ. ಬಂದೆ ಅಂಕಲ್. ಆಯ್ತಾಯ್ತು. ಉತ್ತರ ಕೊಡೋ ಧೈರ್ಯ ಇದೆಯಾ? ಇಡೀ ಪ್ರಪಂಚಕ್ಕೆ ನೀನು ನಿಜನ ಸುಳ್ಳು ಮಾಡಬಹುದು, ಆದ್ರೆ ನೀನು ಮನಸ್ಸು ಮುಟ್ಕೊಂಡು ಹೇಳು, ಈ ಸಾವಿನ ಕಾರಣ ನಿನ್ನ ಮಗನೇ ತಾನೇ. ಮನೋಜ್, ಪೂಜೆ ಆಗಿದ ತಕ್ಷಣ ಎಲ್ಲರೂ ಊಟಕ್ಕೆ ಬರ್ತಾರೆ, ಎಲ್ಲ ವ್ಯವಸ್ಥೆ ಆಗಿದ್ಯಾ? ಹಾಗೇನೆ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡ್ಬೇಕು, ಎಲ್ಲ ರೆಡಿ ಇದೆ ತಾನೆ? ಎಲ್ಲಾನು ತಂದು ನೀಟಾಗಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ, ಊಟ ಆಗಿದ ತಕ್ಷಣ ಕೊಟ್ಟು ಕಳಿಸ್ಬೇಕು. ಓಕೆನಾ?